ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅವರ ಪರವಾಗಿ ವಿನೂತನವಾಗಿ ಮತಯಾಚನೆ ಮಾಡಿದರು. ಧಾರವಾಡದ ಸೂಪರ್ ಮಾರ್ಕೆಟ್, ಗಾಂಧಿ ಚೌಕ ಹಾಗೂ ಸುಭಾಷ್ ರೋಡ್ಗಳಲ್ಲಿ ಫ್ಲೆಕ್ಸ್ಗಳನ್ನು ಹಿಡಿದು ಜನಜಾಗೃತಿ ಮೂಡಿಸಿ ಮತಯಾಚಿಸಿದರು. ದೇಶದ ಜನರಿಗೆ ಕಾಂಗ್ರೆಸ್ ಸರ್ಕಾರವಿದ್ದಾಗ ಸಿಕ್ಕ ಕೊಡುಗೆಗಳು ಏನು? ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದೆ? ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಏನೇನು ಪ್ರಯೋಜನವಾಗಿದೆ ಎಂಬ ಬಗ್ಗೆ ವಿವರಗಳನ್ನು ಒಳಗೊಂಡ ಫ್ಲೆಕ್ಸ್ಗಳನ್ನು ಹಿಡಿದು ಜನರ ಬಳಿಗೆ ಹೋಗಿ ಮಾಹಿತಿ ನೀಡಿ ಮತ ನೀಡಿ ಎಂದು ಮನವಿ ಮಾಡಿದರು. 2014 ಈವರೆಗೆ ಬೃಹತ್ ಕೈಗಾರಿಕಾ ಹಾಗೂ ಉದ್ಯಮಿಗಳ 14.56 ಲಕ್ಷ ಕೋಟಿ ಸಾಲ ಮನ್ನವಾಗಿದೆ. ಆದರೆ ರೈತರ ಸಾಲ ಮನ್ನಾ ಯಾಕಿಲ್ಲ ಎಂಬ ಪ್ರಶ್ನೆ ಒಳಗೊಂಡ ಫ್ಲೆಕ್ಸ್ಗಳನ್ನು ದೇಶವನ್ನು ಆಳಿದ 14 ಪ್ರಧಾನಿಗಳು ಮಾಡಿದ ಸಾಲವೆಷ್ಟು, ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಮಾಡಿದ ಸಾಲ ಎಷ್ಟು ಎಂಬ ಮಾಹಿತಿ ಒಳಗೊಂಡ ಫ್ಲೆಕ್ಸ್, ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡ ಫ್ಲೆಕ್ಸ್ಗಳನ್ನು ಹಿಡಿದು 100 ಜನರು ಸಚಿವರೊಂದಿಗೆ ಪಾದಯಾತ್ರೆ ನಡೆಸಿದರು. ಮಾರುಕಟ್ಟೆಗಳಲ್ಲಿ ವ್ಯಾಪಾರಿಗಳಿಗೆ, ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಫ್ಲೆಕ್ಸ್ಗಳನ್ನು ತೋರಿಸಿ ವಿವರಿಸಿದರು. ಸಚಿವರ ಈ ವಿನೂತನ ಮಾದರಿ ಪ್ರಚಾರ ಜನರನ್ನ ಸೆಳೆದಿದ್ದು ಅಲ್ಲದೆ ಹಲವು ವಿಷಯಗಳ ಮಾಹಿತಿ ಒದಗಿಸಿದ್ದಕ್ಕೆ ಸಾರ್ವಜನಿಕರು ಧನ್ಯವಾದಗಳನ್ನ ತಿಳಿಸಿದರು. ಯಾರು ಜಾಸ್ತಿ ಸಾಲ ಮಾಡಿದ್ರೆ ಬರ್ತಾಗಿತ್ತಲ್ಲ, ಯೋಚನೆ ಮಾಡಿ ಓಟ್ ಹಾಕಿದ್ರು. ನೀವೇಗೆಲ್ಲ ತೋರಿಸೋ ಸಾಧ್ಯ ಇರೋದಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇರಲಿ. ಗೂಗಲ್ ಮಾರ್ಕೆಟ್ ಚೆಕ್ ಮಾಡಲ್ಲ. ನಮಸ್ಕಾರ. ಕೋಟ್ ಇದೆ, ಇದು ಟಿವಿಯಲ್ಲಿ ತೋರಿಸೋದಿಲ್ಲ. 1940 2014 ಇಸ್ವಿಗೆ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಇವ್ರು 10 ವರ್ಷದಲ್ಲಿ 168 ಲಕ್ಷ ಕೋಟಿ ಸಾಲ ಮಾಡ್ಯಾರ. ಇದು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ತೀರಿಸೋ ಜವಾಬ್ದಾರಿ ಇದು. ಮಾಧ್ಯಮ ತೋರಿಸೋದಿಲ್ಲ. ಓಟ್ ಮಾಡೋಕ್ಕೆ ದಯವಿಟ್ಟು ಯೋಚನೆ ಮಾಡಿ ಓಟ್ ಮಾಡಿ. ಯೋಚನೆ ಮಾಡಿ, ದಯ ಮಾಡಿ ಓಟ್ ಮಾಡಿ. ಇದು ಮಾಧ್ಯಮದಲ್ಲಿ ಜಾಸ್ತಿ ತೋರಿಸಲ್ಲ. ಇದು ದೇಶದ ಅಕ್ಕಿಟ್ಟು ಇಷ್ಟು ಸಾಲ ಮಾಡ್ಯಾರ ಗಮನ ಕೇಳಿ. ಹಲವಾರು ಜಾಗದಲ್ಲಿ 1,000 ಕಮ್ಮಿ ಆಗಿರ್ತದೆ. ಒಂದು 1.40 ಲಕ್ಷ ಕುಟುಂಬಗಳು ಕೊಡ್ತಾ ಇದೆ. ಅಷ್ಟೇ ಇದ್ರು 6 ವರ್ಷ ಕಟ್ಟಬೇಕಂತ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡ್ ಸೀಡಿಂಗ್ನ ಪ್ರಾಬ್ಲಮ್ ಇರುತ್ತೆ. ಹತ್ತಿರ ಕೊಡು, ಹಿಂಗೆ ಮಾಡಿಕೊಡ್ತೀನಿ. ರೇಷನ್ ಕಾರ್ಡ್ ಸಿಕ್ಕಿದೆ, ನೀನು ಹಾಕ್ತು ನೀನು ಗ್ಯಾರಂಟಿ ಸಿಗುತ್ತೆ. ನೀನು ಬಂದಾರಂಗೆ ಕಾಣಾರಂಗಿದ್ರೆ ನಿಂತಪ್ಪದು ಮಾಡ್ಕೊಳ್ಳಬೇಕು. 6 ವರ್ಷ ಅಂದ್ರೆ ನಿಂತಪ್ಪ ಹೆಂಗಾಗಿದೆ ನಾವು ಅದು ಅಲ್ಲೇ ಹಾಕೋಬೇಕು ಅಂತಂದ್ರೆ. ಅಲ್ಲವ ತಾಯಿ, ರೇಷನ್ ಕಾರ್ಡ್ ಇಲ್ಲೇ ಕೊಡ್ಬೇಕು. ಸುಮಾರು 4 ಕೋಟಿ ಜನರು ರೇಷನ್ ಕಾರ್ಡ್ ಇತ್ತು. ಒಂದು ಫ್ಯಾಮಿಲಿ ಒಂದೇ ಕಾರ್ಡ್ ಇರ್ತಾರ? ನೀವು ಒಂದೇ ಮನೆಯಾಗಿದ್ದೀರಾ? ಬೇರೆ ಆಗಿದ್ರೆ ಮಾಡಿಸ್ಕೊಡ್ತೇನೆ.
ಬಗ್ಗೆ ಚರ್ಚೆ ಮಾಡಲ್ಲ ಜನರು. ಸಾಲ ಎಲ್ಲರಿಗಿಂತ ಜಾಸ್ತಿ ಸಾಲ ಮಾಡಿರ್ತಕ್ಕಂಥದ್ದು ಮೋದಿ ಸಾಹೇಬ್. ಅದು ದಯಮಾಡಿ ಓಟ್ ಹಾಕಿ ನಮ್ಮ ಮನಸ್ಸಿಗೆ ಯೋಚನೆ ಮಾಡಿ ಮತ ಚಲಾಯಿಸ್ಬೇಕು. ಸರ್ ಸರ್ ಮೋದಿ ಅವರು ಫಾರಿನ್ ಟೂರ್ ಹೇಳ್ತಾರೆ. ಏ ಕಾಕ ಹಿಂಸೆ ಇಲ್ಲ ಮೋದಿ ಸಾಹೇಬ್ ಯೋಚನೆ ಮಾಡಿಮ್ಮ. ನಾವೇನು ಕಾಂಗ್ರೆಸ್ಗೆ ಹಾಕಂತ ಹೇಳಲ್ಲ, ಆದ್ರೆ ಯೋಚನೆ ಮಾಡಿ ಮತಾಚಾರ್ಯ. ಈ ದೇಶದಲ್ಲಿ ಕಾಂಗ್ರೆಸ್ನವ್ರ ಮನೆ ರೊಕ್ಕ ಕೊಡಲ್ಲ, ಬಿಜೆಪಿನ ಅವ್ರ ಮನೆ ರೊಕ್ಕ ಕೊಡಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ದುಡ್ಡೇ ಜನರು ಕೊಡಬೇಕು, ಆದ್ರೆ ಇದು ಇರ್ತಕ್ಕಂಥ ವಾಸ್ತವಸ್ಥಿತಿ. ಇದ್ರ ಬಗ್ಗೆ ಚರ್ಚೆ ಜಾಸ್ತಿ ಆಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಗೂಗಲ್ ನೋಡಿ, ಓದ್ಕೊಳ್ಳಿ. ಇದು ದೇಶದ ಎಲೆಕ್ಷನ್, ಇದ್ಯಾವುದು ವೈಯಕ್ತಿಕವಾಗಿ ನಡೀತಕ್ಕಂಥ ಎಲೆಕ್ಷನ್ ಅಲ್ಲಮ್ಮ. ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಅರವತ್ತೇಳು ವರ್ಷದಲ್ಲಿ ದೇಶದ ಸಾಲ ಇವತ್ತು 168 ಲಕ್ಷ ಕೋಟಿ ಸಾಲ ಮಾಡ್ಯಾರ. ಇದ್ರ ಬಗ್ಗೆ ಚರ್ಚೆಗೆ ಬರೋದಿಲ್ಲ ಮಾಧ್ಯಮದ ಜಾಸ್ತಿ. ಅದಕ್ಕೆ ದಯವಿಟ್ಟು ಈ ಥರದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಜನಕ್ಕೆ ವಾಸ್ತುಸ್ಥಿತಿ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ನೀನು ಕೂಡ ಓದ್ಕೊಂತೀಯ ಮತ್ತೆ ಗೂಗಲಲ್ಲಿ ಚೆಕ್ ಮಾಡಿ ನೋಡು. ನಾವು ಹೋದ್ಮೇಲೆ ಗೂಗಲಲ್ಲಿ ಚೆಕ್ ಮಾಡಿ ನೋಡು, ಭಾರತ ಸ್ವಾರೇಶ್ ಅಂತ ಹೇಳಿ ಬರಲಮ್ಮ.